ದೇವೇಗೌಡರು ಇಂಥ ವ್ಯಕ್ತಿಯನ್ನ ರಾಜಕೀಯಕ್ಕೆ ಕರ್ಕೊಂಡು ಬರಬಾರ್ದಾಗಿ, ಅವ್ರ ಬಗ್ಗೆ ಇರೋ ಎಲ್ಲ ಗೌರವ ಇಟ್ಕೊಂಡು ಇಟ್ಟಿದ್ದೀನಿ, ಕರ್ಕೊಂಡು ಬರಬಾರ್ದಾಗಿ. ಆ ಪೊಲೀಸ್ ಹತ್ರ ಹೋಗುವಾಗ ಕೂಡ ಆ ಮನುಷ್ಯ ನಾ ಗಳಿಗೆ ನೋಡ್ತಾನ. ಆ ಮನುಷ್ಯ ಪಾ ರೇವಣ್ಣ, ಎಲ್ಲಿದೆ ನಿನ್ ತಲೆ? ನಿನ್ನ ದೇವರುಗಳು ಯಾಕೆ ನಿನ್ನ ಜೈಲಿಗೆ ಕಳ್ಸಿದ್ರು? ದೈವಿಕತೆ ಬಗ್ಗೆ ಭಕ್ತಿ ಇದ್ದಿದ್ರೆ, ದೈವಿಕತೆ ಬಗ್ಗೆ ಗೌರವ ಇದ್ದಿದ್ರೆ ಯಾಕಪ್ಪ ಅಷ್ಟು ದೌರ್ಜನ್ಯ ಎಸಗ್ತಾ ಇದೆ? ನೀನು ಬುದ್ಧಿ ಇಲ್ಲ, ಜಾತ್ಯತೀತ ಅಂತ ಮಾಡಿದ್ಯಾ? ನಾನು ಜಾತಿ ಒಪ್ಕೊಂಡಿರೋನು ನಿನ್ ಜೊತೆ ಬರಲ್ಲ ಅಂತ ಹೇಳ್ಬೇಕಾಗಿತ್ತು. ಷಡ್ಯಂತ್ರ 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 ಏನ್ ಷಡ್ಯಂತ್ರ ನೀನ್ ಮಾಡಿರೋ ಸುಳ್ಳ ಮಾಡಿದ ಅಂತ ಹೇಳು. ನಿನ್ನ ಎಲ್ಲಾ ದೇವ್ರ ಮೇಲೂ ಆಣೆ ಮಾಡಿ ಹೇಳು, ನನ್ ಸಣ್ಣ ದೌರ್ಜನ್ಯ ಎಸಗಿಲ್ಲ ಅಂತ. ಇಷ್ಟೇ ಅತ್ಯಾಚಾರ ಎಸಗಿದ್ದಾರೆ ಅಂತ ಗೊತ್ತು, ಇಷ್ಟೇ ದಬ್ಬಾಳಿಕೆ ಎಸಗಿದ್ದಾರೆ ಅಂತ ಗೊತ್ತು, ಎಷ್ಟು ಜನ ಹೋಗಿ ನಿಷೇಧಾಜ್ಞೆ ತಗೊಂಡ್ಬಂದಿದ್ದಾರೆ? ಸ್ನೇಹಿತರೆ, ರೇವಣ್ಣ ಅರೆಸ್ಟ್ ಆಗಿದ್ದಾರೆ, ಕಸ್ಟಡಿನಲ್ಲಿದ್ದಾರೆ, ಜೈಲ್ಗೆ ಹೋಗ್ತಾರೆ. ಯಾವಾಗ ಬೇಲ್ ಆಗುತ್ತೋ ಯಾವಾಗ ಹೊರಗಡೆ ಬರ್ತಾರೋ ಗೊತ್ತಿಲ್ಲ. ಸಾಮಾನ್ಯವಾಗಿ ಕೆಳಗಡೆ ಬಿದ್ದಿರುವ ಮನುಷ್ಯನಿಗೆ ನಾನು ಖಂಡಿಸೋದಕ್ಕೆ ಹೋಗೋದಿಲ್ಲ, ಕಲ್ಲು ಎಸೆಯೋಕೆ ಹೋಗೋದಿಲ್ಲ. ಆದರೆ ರೇವಣ್ಣನ ಕತೆ ಕೇಳ್ತಾ ಹೋದಾಗ ಕೆಲವು ವಿಷಯಗಳನ್ನ ಮಾತನಾಡದೇ ಇರೋದಕ್ಕೆ ಆಗೋದೇ ಇಲ್ಲ. ಈತ ಮಹಾಮೌಢ್ಯದ ಮನುಷ್ಯ. ದೇವೇಗೌಡರು ಇಂಥ ವ್ಯಕ್ತಿಯನ್ನು ರಾಜಕೀಯಕ್ಕೆ ಕರ್ಕೊಂಡು ಬರಬಾರ್ದಾಗಿತ್ತು. ಅವ್ರ ಬಗ್ಗೆ ಇರೋ ಎಲ್ಲ ಗೌರವ ಇಟ್ಕೊಂಡು ಇಟ್ಟಿದ್ದೀನಿ, ಕರ್ಕೊಂಡು ಬರಬಾರ್ದಾಗಿತ್ತು. ಯಾಕೆಂದರೆ ಆ ಪೊಲೀಸ್ ಹತ್ರ ಹೋಗುವಾಗ ಕೂಡ ಆ ಮನುಷ್ಯ ನಾ ಗಳಿಗೆ ನೋಡ್ತಾನೆ. ಆ ಮನುಷ್ಯ ಈ ಗಳಿಗೆಯಲ್ಲಿ ಹೋದರೆ ಒಳ್ಳೆಯದಾ? ಏನಪ್ಪ ರೇವಣ್ಣ, ಎಲ್ಲಿದೆ ನಿನ್ನ ತಲೆ? ನಿನ್ನ ದೇವರುಗಳು ಯಾಕೆ ನಿನ್ನ ಜೈಲಿಗೆ ಕಳ್ಸಿದ್ರು? ನಿನ್ನ ಗಳಿಗೆ ಏನು ಬಂತಲ್ಲಿ? ಮತ್ತು ಅಂಥ ದೌರ್ಜನ್ಯದ ಕೆಲಸಗಳನ್ನ ಯಾಕೆ ಮಾಡಿದೆ ನೀನು? ಹಾಂ, ಎಷ್ಟು ಕತೆಗಳಿದೆ ಅಂತ ಹೇಳಿದ್ರೆ ನನಗೆ ಹಿಂದೆ ಗೊತ್ತಿತ್ತು, ಮಹಾ ದೈವಭಕ್ತ. ದೈವಭಕ್ತಿ ಬೇರೆ, ದೈವಭಕ್ತನ ಹೊರಗಡೆ ಬಂದಮೇಲೆ ಬನ್ನಿ ತೋರಿಸ್ಕೊಡ್ತೀನಿ ನಿಮಗೆ. ದೈವಭಕ್ತರ ಗುಣಗಳೇ ಬೇರೆ, ಸ್ವರೂಪನೇ ಬೇರೆ, ವ್ಯಕ್ತಿತ್ವನೇ ಬೇರೆ. ಇದು ದೈವಭಕ್ತಿ ಅಲ್ಲ, ಮೌಢ್ಯ. ಜನಗಳಿಗೆ ಏನೋ ದೈವಿ ಶಕ್ತಿಯನ್ನು ಒಲಿಸ್ಕೊಂಡಿದ್ದಾನೆ, ಅದು ದೈವಿ ಶಕ್ತಿನ. ಐ ಆಮ್ ಸಾರಿ ಟು ಸೇ, ಇಸ್ ದೇವದ ಶಕ್ತಿ. ದೇವಗಳು, ದೇವಗಳನ್ನ ದೇವರು ಮಾಡ್ಕೊಂಡಿದ್ದೀರಿ ನೀವು. ನಿಮಗೆ ದೈವಿಕತೆ ಇದ್ದಿದ್ರೆ, ದೈವಿಕತೆ ಬಗ್ಗೆ ಭಕ್ತಿ ಇದ್ದಿದ್ರೆ, ದೈವಿಕತೆ ಬಗ್ಗೆ ಗೌರವ ಇದ್ದಿದ್ರೆ ಯಾಕಪ್ಪ ಅಷ್ಟು ದೌರ್ಜನ್ಯ ಎಸಗ್ತಾ ಇದೆ ನೀನು? ಒಂದು ಎರಡು ದೌರ್ಜನ್ಯದ ಕತೆಗಳು ಬರ್ತಾ ಇದೆಯಾ? ಯಾವಾಗ ನೋಡು, ಯಾಲಕ್ಕಿ ಹಾರ ಹಾಕೊಂಬ, ಲವಂಗದ ಹಾರ ಹಾಕೊಂಬ, ಮತ್ತು ದೇವಸ್ಥಾನಕ್ಕೆ ಹೋಗಿ ಬರೋವಾಗ ಯಾರು ಮುಖ ನೋಡಬಾರ್ದು? ನಿನ್ನ ಯಾರು ಲೀಡರ್ ಮಾಡಿದ್ದು? ಯಾವ ದೇವರು? ಆ ಮನುಷ್ಯರ ಮೂಲಕ ಅಲ್ವಾ? ಇಟ್ಕೊಳ್ರಿ, ದೇವ್ರ ಬಗ್ಗೆ ನಂಬಿಕೆನ ನಾನು ಕ್ವಶನ್ ಮಾಡಲ್ಲ, ನಿಮ್ಮ ಸ್ವಾತಂತ್ರ್ಯ ಅದು. ಆದರೆ ನಿಮ್ಗೆ ಗೆಲ್ಲಿಸಿದವ್ರು ಯಾರು? ಆ ಜನಗಳಲ್ವಾ? ಇನ್ನೊಂದು ವಿಷಯ ಕಿವಿಗೆ ಬಿತ್ತು, ಮೊದಲೇ ಇತ್ತಂತೆ ನನಗೆ ಗೊತ್ತಿರಲಿಲ್ಲ. ಬೆಳಿಗ್ಗೆ ಹೊತ್ತು ಹೊರಗಡೆ ಬಂದಾಗ ಮನೆಯಿಂದ ಇವ್ರ ಕಣ್ಣಿಗೆ ಕೆಳಜಾತಿಯವರು ಅಂದರೆ ದಲಿತರು ಕಾಣಬಾರ್ದು, ಯಾಕೆಂದರೆ ಇವೆಲ್ಲ ಶ್ರೇಷ್ಠ ಜನಾಂಗಗಳು. ಮೊನ್ನೆ ಹೇಳಿದ್ರು ಸಾರ್, ಶ್ರೀನಿವಾಸ ಪ್ರಸಾದ್ ಬಗ್ಗೆ ಹೇಳ್ತಾ ನೀವು ಹೇಳಿದಿರಿ ಶ್ರೇಷ್ಠ ಜನಾಂಗದಲ್ಲಿ ಹುಟ್ಟಿದ್ರಿ ಅಂತ, ನೀವು ಹೇಗೆ ಸರ್ ಹೇಳಿದ್ರಿ ಅಂತ. ನಾನು ಹೇಳ್ತಿರೋದು ಅಲ್ರಪ್ಪ, ಅದರಲ್ಲೂ ನಾನು ಹೇಳಿದ್ದೀನಿ, ನಾನು ಜಾತಿರಹಿತ ಮನುಷ್ಯ, ಜಾತ್ಯತೀತ ಅಲ್ಲ. ಜಾತಿ ಬೇಡ, ಮನುಷ್ಯ ಜೀವ ಅನ್ನೋದೇ ಒಂದು ದೊಡ್ಡ ಜಾತಿ, ಅದು ಈ ಮನುಕುಲ ಒಂದೇ ಒಲಂ ಅಂತಾನೆ, ಅದಕ್ಕೆ ಸೇರಿದ್ರು ನಾವೆಲ್ಲ. ಆದರೆ ನಮ್ಮಲ್ಲಿ ಮಾಡಿಬಿಟ್ಟಿದ್ದಾರೆ ಮೇಲು ಜಾತಿ, ಕೀಳು ಜಾತಿ, ಶ್ರೇಷ್ಠ ಜಾತಿ, ಕನಿಷ್ಠ ಜಾತಿ. ಅದನ್ನು ನಾನು ಅವತ್ತು ಮಾಡಿರೋದೇನಂದರೆ ವಿಡಂಬನೆ ಅಷ್ಟೇ. ಶ್ರೀನಿವಾಸ ಪ್ರಸಾದ್ ಅಂತಹ ವ್ಯಕ್ತಿತ್ವ ಉಳ್ಳವರು ಎಲ್ಲಿ ಹೋಗಬೇಕಾಗಿತ್ತು ಅನ್ನೋ ಸಂಕಟ ಮತ್ತು ಸಿಟ್ಟು. ಅದೇ ರೀತಿ ಹೇಳ್ತೀನಿ, ಈ ಮನುಷ್ಯ ಹೊರಗಡೆ ಬಂದಾಗ ದಲಿತರು ಕಣ್ಣಿಗೆ ಬೀಳಬಾರ್ದಾಗಿತ್ತು. ಇದು ಎಷ್ಟು ನಿಜ ಸುಳ್ಳು ಉತ್ಪ್ರೇಕ್ಷೆ ನನಗಂತೂ ಗೊತ್ತಾಗ್ತಾ ಇಲ್ಲ. ಹೆಂಗಪ್ಪ ಇದ್ದೆ ಜಾತ್ಯತೀತ ಪಕ್ಷದಲ್ಲಿ? ನಿಮ್ಮಪ್ಪಂಗೆ ಸವಾಲಿಸಬೇಕಾಗಿತ್ತು? ನೀನು ಬುದ್ಧಿ ಇಲ್ಲ, ಜಾತ್ಯತೀತ ಅಂತ ಮಾಡಿದ್ಯಾ? ನಾನು ಜಾತಿ ಒಪ್ಕೊಂಡಿರೋನು ನಿನ್ನ ಜೊತೆ ಬರಲ್ಲ ಅಂತ ಹೇಳಬೇಕಾಗಿತ್ತು? ಯಾಕೆ ಇರಲಿಲ್ವಾ? ಗೋರಂದ ಇರಲಿಲ್ವಾ? ಕೊಳಕನ್ನು ತೊಗೊಂಬಂದು ಕಂಡ ತಕ್ಷಣ ಮತ್ತೆ ಹೋಗಿ ಸ್ನಾನ ಮಾಡಬೇಕಾಗಿತ್ತು. ಮತ್ತು ಜೊತೆ ಯಾರ ಕರ್ಕೊಂಬಂದಿದ್ರೆ ಅಥವಾ ಬಂದಿರೋನು ದಲಿತ ಅಂತ ಹೇಳದೆ ಹೋದರೆ ಅವ್ರಿಗೆ ಬೈತಿದ್ದ ಈ ಮನುಷ್ಯ ಅಂತ. ಏ ಬೋಳಿ ಮಗನೇ, ಚಪ್ಪಲಿ ಹೊಡ್ತೀನಿ ಯಾಕೆ ಕೇಳಲಿಲ್ಲ? ಏನು ಮಾತುಗಳಿವೆಲ್ಲ? ದಲಿತ ನಿಂಗೆ ಗೊತ್ತಾಗ್ತಿರ್ಲಿಲ್ವಾ? ಸಂವಿಧಾನ ನಿಂಗೆ ಗೊತ್ತಿಲ್ವಾ? ಯಾಕೆ ಈ ಸಂವಿಧಾನದಲ್ಲಿ ಜಾತ್ಯತೀತ, ಬರೀ ಜಾತ್ಯತೀತ ಅಲ್ಲ, ಅಂಬೇಡ್ಕರ್ ಕನಸು ಕಂಡಿದ್ದು, ಒತ್ತಾಯ ಮಾಡ್ತಾ ಇದ್ದಿದ್ದು ಜಾತಿ ರಹಿತ ಸಮಾಜಕ್ಕೆ, ಜಾತಿ ಇಲ್ಲದ ಸಮಾಜಕ್ಕೆ, ಎಲ್ಲ ಮನುಷ್ಯರು ಒಂದು ಅನ್ನೋ ಸಮಾಜಕ್ಕೆ, ಬೌದ್ಧ ಸಮಾಜಕ್ಕೆ? ಆದರೆ ನೀನು ಅದನ್ನು ಒಪ್ಕೊಂಡಿದ್ದೆ ಅಂದಾಗ ನಿನ್ನ ಸ್ವಾತಂತ್ರ್ಯ. ಬಟ್ ನೀನು ಆ ಪಕ್ಷದಲ್ಲಿ ಇರಬಾರ್ದಾಗಿತ್ತು. ನೀನಿಗೆ ಮಾಡ್ಕೊಂಡಿರೋ ದ್ರೋಹ ಇದು, ತಂದೆಗಲ್ಲ, ದ್ರೋಹ, ದ್ರೋಹಿ ಇದು, ದ್ರೋಹದ ಮನಸ್ಸು, ದ್ರೋಹದ ವ್ಯಕ್ತಿಗಳೇ ಹೀಗೆ ಮಾಡೋದು, ಈ ದೌರ್ಜನ್ಯ ಎಸ್ಕೋದು. ಎಲ್ಲ ಕಾಲದಲ್ಲೂ ಎಲ್ಲರ ಮೇಲೂ ಶೋಷಣೆ ಮಾಡೋಕ್ಕಾಗಲ್ಲ, ಎಲ್ಲರನ್ನೂ ದಬ್ಬಾಳಿಕೆಯಿಂದ ಹಿಡಿತದಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಈ ಪ್ರಕರಣ ಹೇಳ್ಕೊಡುತ್ತೆ ರೇವಣ್ಣ, ಪ್ರಕರಣ ಎಲ್ರಿಗೂ ಪಾಠ ಹೇಳ್ಕೊಡುತ್ತೆ. ಇದನ್ನು ಎಲ್ಲ ಕಾಲದಲ್ಲೂ ಎಲ್ಲರನ್ನೂ ಮರಳು ಮಾಡೋಕ್ಕಾಗಲ್ಲ ಅಂತ ಪ್ರಜಾಪ್ರಭುತ್ವದ ಬಗ್ಗೆ ಹೇಳ್ತಾರೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಇವತ್ತು ಜನ ಎಚ್ಚೆತ್ತುಕೊಂಡಿದ್ದಾರೆ, ದಲಿತ, ಮುಸ್ಲಿಂ, ಬ್ರಾಹ್ಮಣ, ಗೌಡ, ಸುಳ್ಳು, ಅವೆಲ್ಲ ಪ್ರತಿಯೊಬ್ಬರ ಕೈಲೂ ಜ್ಞಾನದ ಇದಿದೆ.
ಏನಿದೆ, ಒಂದು ಸರ್ಕಿದೆ, ಒಂದು ಯಂತ್ರ ಇದೆ. ಆ ಯಂತ್ರ ಫೋನ್, ಕೈನಲ್ಲಿರೋ ಫೋನ್, ಅದರಲ್ಲಿರೋ ಆನ್ಲೈನ್, ಅದರಲ್ಲಿ ಎಲ್ಲ ವಿಷಯಗಳು ಸಿಕ್ಕಿಬಿಡ್ತವೆ. ಇವತ್ತು ಕ್ವಶನ್ ಮಾಡ್ತಾರೆ, ಇವತ್ತು ಯಾಕಷ್ಟು ಜನ ಹೆಣ್ಮಕ್ಳುಗಳು ಆ ದೌರ್ಜನ್ಯಕ್ಕೆ ಒಳಗಾಗ್ತಿದ್ರು ಹೇಳ್ಕೊಂಡಿಲ್ಲ, ನನಗಂತೂ ಗೊತ್ತಾಗ್ತಾ ಇಲ್ಲ. ಅದು ದೌರ್ಜನ್ಯ ಇರಲಿ ಇಲ್ಲದೆ ಹೋಗಲಿ, ಆತ ವಿಡಿಯೋ ಮಾಡಿಕೊಂಡಿರೋ ಕಾರಣ ಇದೆಯಲ್ಲ. ಆ ವಿಡಿಯೋಗಳನ್ನ ನೋಡಿದವ್ರು ಹೇಳ್ತಿದ್ದಾರೆ, ಸರ್ ನೀವು ಅದನ್ನ ನೋಡಿದ್ರೆ ಅದೆಷ್ಟು ಸಿಟ್ಟು ಮಾಡ್ಕೊಳ್ತಿರೋ, ಡಿಸ್ಟರ್ಬ್ ಆಗಿಬಿಡ್ತೀರಿ, ಆ ರೀತಿ ವಿಡಿಯೋಗಳು ಮಾಡಿರೋದು, ಒಪ್ಸಿ ಒಪ್ಸಿ ಮಾಡಿರೋದು ಅಂತ ಎಲ್ಲ ಹೇಳ್ತಿದ್ದಾರೆ. ನೀನು ಆ ಹೆಣ್ಣು ಮೇಲೆ ಬಂತಲ್ಲ, ಯಾರೋ ಹೆಂಗಸನ್ನ ಕರ್ಕೊಂಡು ಹೋಗಕ್ಕೆ ಆಗಿಬಿಟ್ಟೆ, ತಪ್ಪುಗಳ ಮೇಲೆ ತಪ್ಪುಗಳು ಯಾಕೆ ಮಾಡ್ತಾ ಹೋದೆ? ರೀ ರೇವಣ್ಣ ಅಥವಾ ರೇವಣ್ಣ ಅಭಿಮಾನಿಗಳೇ, ಯಾರೇ ಇರಲಿ, ತಿಳ್ಕೊಳ್ಳಿ ಹೇಳ್ತೀನಿ, ಬದುಕು ಚೆಸ್ ಥರ, ಚೆಸ್ ಆಟದ ಥರ. ಚೆಸ್ನಲ್ಲಿ ನೀವು ಒಂದು ತಪ್ಪಿಗೆ ಚಾನ್ಸ್ ಇರುತ್ತೆ, ಎರಡು ತಪ್ಪಿಗೆ ಚಾನ್ಸ್ ಇರೋಲ್ಲ. ಎರಡು ತಪ್ಪು ಮಾಡಿದ್ಮೇಲೆ ಎದುರುಗಡೆ ಇರೋನು ದುರ್ಬಲ ಆಟಗಾರ ಆದರೆ ನೀವು ಗೆಲ್ತೀರಷ್ಟೇ, ಇದ್ರ ಗೆಲ್ಲಕ್ಕಾಗಲ್ಲ. ಚೆಸ್ ಅಂದರೆ ಮನಸ್ಸು, ಮನಸ್ಸು ಜೊತೆ ಲಾಕ್ ಆಗಿರುತ್ತೆ, ನನ್ನ ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ಳೋ ಒಂದು ಆಟ ಅದು. ಅಲ್ಲಿ ಎರಡನೇ ತಪ್ಪು ಮಾಡಬೇಡ, ನೀನು ಒಂದು ತಪ್ಪು ಮಾಡಿದ ತಕ್ಷಣ ಎಚ್ಚೆತ್ಕೊ ಅಂತ ಹೇಳುತ್ತೆ. ಅದನ್ನೇ ಬದುಕಿಗೂ ಅನ್ವಯಿಸ್ಕೊಳ್ಳಿ, ತಪ್ಪು ಮಾಡಿದಿರಿ ಅಂತ ಗೊತ್ತಾದಾಗ ಎಚ್ಚೆತ್ಕೊಳ್ಳಿ. ಇವರು ಮಗ ಹೊರಟೋದ, ಮಗ ಊರು ಬಿಟ್ಟು ಹೋದ, ಖಂಡಿತ ಅವನು ಹೋಗಿರೋದು ಈ ಕೇಸ್ ಆಗುತ್ತೆ ಅಂತಾನೆ. ಇದು ಯಾರು ಹೇಳಿದ್ರು ಅವನು ಬಂದ ನಂತರ ಸುಳ್ಳು ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿದ್ರು ನಾನು ಒಪ್ಕೊಳ್ಳೋಕ್ಕಾಗಲ್ಲ ಅದನ್ನು. ಆದರೆ ಆ ತಪ್ಪು ಅಂತ ಎಲ್ಲರೂ ಹೇಳೋ ಸಮಯದಲ್ಲಿ ನೀವು ಇನ್ನೊಂದು ತಪ್ಪು ಮಾಡಿದ್ದೆ, ಯಾವುದೋ ಮಹಿಳೆನ ಕೇಸ್ ಕೊಡದೇ ಇರಲಿ ಅನ್ನೋ ಕಾರಣಕ್ಕೆ ಕರ್ಸ್ಕೊಂಡದೆ, ಬಲವತ್ಕಾರವಾಗಿ ಹೇಳ್ಕೊಂಡು ಹೋಗಿಲ್ಲ. ಮೋಟ್ರ್ ಬೈಕಲ್ಲಿ ಕೂಸ್ಕೊಂಡು ಹೋಗಿದ್ದಾರೆ ಅಂದರೆ ಅದು ಕಿಡ್ನ್ಯಾಪ್ ಅನ್ನೋದ್ರಲ್ಲಿ ಅರ್ಥ ಇಲ್ಲ, ನಾಳೆ ನ್ಯಾಯಾಲಯ ಏನಾಗುತ್ತೆ ಬೇರೆ ವಿಷಯ. ಆದರೆ ನೀನು ಮಾತಾಡಲೇಬಾರ್ದಾಗಿತ್ತು, ನೀನು ಒಪ್ಕೋಬೇಕಾಗಿತ್ತು. ಷಡ್ಯಂತ್ರ 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 ಏನು ಷಡ್ಯಂತ್ರ ನೀನು ಮಾಡಿರೋ ಸುಳ್ಳ ಮಾಡಿಲ್ಲ ಅಂತ ಹೇಳು, ನಿನ್ನ ಎಲ್ಲ ದೇವ್ರ ಮೇಲೂ ಆಣೆ ಮಾಡಿ ಹೇಳು, ನಾನು ಸಣ್ಣ ದೌರ್ಜನ್ಯ ಎಸಗಿಲ್ಲ ಅಂತ. ಕಾನೂನು ಪ್ರಕಾರ ಇಲ್ಲಪ್ಪ, ಈಗ ನಾವು ಅಷ್ಟೆ ಕೇಸ್ಗಳನ್ನ ಫೇಸ್ ಮಾಡಿ ಬಂದಿದ್ದೀನಿ, ಸಾಕ್ಷ್ಯಾಧಾರಗಳ ಕೊರತೆಯಿಂದ ನನ್ನನ್ನು ಬಿಟ್ಟಿದ್ದಾರೆ. ಆದರೆ ನಾನು ಏನೂ ಮಾಡಿಲ್ಲ ಅಂತ ಹೇಳಿದ್ದೀನ, ನಾನು ಮಾಡ್ಕೊಂಡಿದ್ದನ್ನು ಹೇಳೇ ಬಿಚ್ಚಿಟ್ಟಿದ್ದೀನಿ, ಅದು ಕಾರಣಗಳು ಹೇಳಿದ್ದೀನಿ, ಮತ್ತು ನನ್ನನ್ನು ನಾನು ಎಕ್ಸ್ಪೋಸ್ ಮಾಡ್ಕೊಂಡಿದ್ದೀನಿ. ನಾನು ಹೇಳ್ತೇನೆ, ನಾನು ಸರಿ ನೀನು ಸರಿ ಇಲ್ಲ ಅಂತಲ್ಲ, ನಾವು ನಮಗೆ ನಾವು ದ್ರೋಹ ಮಾಡ್ಕೋಬಾರ್ದು. ನಾನು ಅದನ್ನು ಮಾಡೋದ್ರ ಮೂಲಕ ಸಮಾಜಕ್ಕೇನೂ ಒಪ್ಸೋಕ್ಕೆ ಹೋಗ್ತಿಲ್ಲ, ನನಗೆ ಒಬ್ಬ ಒಂದು ಜೀವಂತ ವ್ಯಕ್ತಿಯಾಗಿ ನನಗೆ ನಾನು ದ್ರೋಹ ಮಾಡ್ಕೋಬಾರ್ದು. ನೀವು ಮಾಡ್ತಿರೋದು ನಿಮಗೆ ನೀವು ಮಾಡ್ಕೊಂಡಿರೋ ದ್ರೋಹ, ನೀವು ಅಷ್ಟೇ, ನಿಮ್ಮ ಮಗನೂ ಅಷ್ಟೇ, ನಿಮ್ಮಂಥವರೆಲ್ಲ. ಇವತ್ತು ಅನೇಕ ರಾಜಕಾರಣಿಗಳು ಇಷ್ಟೇ ಕೆಲಸಗಳನ್ನ ಮಾಡಿದ್ದಾರೆ ನನಗೆ ಗೊತ್ತು, ಇಷ್ಟೇ ಅನಾಚಾರ ಎಸಗಿದ್ದಾರೆ ಅಂತ ಗೊತ್ತು, ಇಷ್ಟೇ ಅತ್ಯಾಚಾರ ಎಸಗಿದ್ದಾರೆ ಅಂತ ಗೊತ್ತು, ಇಷ್ಟೇ ದಬ್ಬಾಳಿಕೆ ಎಸಗಿದ್ದಾರೆ ಅಂತ ಗೊತ್ತು. ಎಷ್ಟು ಜನ ಹೋಗಿ ನಿಷೇಧಾಜ್ಞೆ ತೊಗೊಂಬಂದಿದ್ದಾರೆ, ಗ್ಯಾಗ್ ಆರ್ಡರ್ ಯಾಕೆ ತಂದರು, ಇದೇ ಕೆಲಸ ಮಾಡಿದ್ದಾರೆ. ಆದರೆ ಅಲ್ಲಿ ಅವರು ವಿಡಿಯೋ ಮಾಡ್ಕೊಂಡಿರಲಿಲ್ಲ, ಹನಿ ಟ್ರ್ಯಾಪ್ ಆಗಿದ್ದಾರೆ ಅಧಿಕಾರಸ್ಥರನ್ನು. ಆ ರೀತಿ ಇಟ್ಕೊಳ್ಳೋ ಕೂಡ ಅದು ಒಂದು ಜಾಲ ಇದೆ, ಬೇರೆ ರಾಜಕಾರಣಿಗಳು ಹೆಣ್ಮಕ್ಳನ್ನ ಬಳಸ್ಕೊಂಡು ಮಾಡ್ತಿದ್ದಾರೆ. ಅದು ಈಕ್ವಲಿ ಅಬಾಮಿನಬಲ್, ಅದು ಅಸಹ್ಯ ಆಗುತ್ತೆ. ಆದರೆ ಇವತ್ತು ಆ ಸ್ಥಿತಿ ಇದಾಗಿದೆ. ಆದರೆ ಇಲ್ಲಿ ಯಾವ ರಾಜಕಾರಣಿಯೂ ಕಳಿಸಿಲ್ಲ, ರೇವಣ್ಣ ಹತ್ರ ಅಥವಾ ಪ್ರಜ್ವಲ್ ಹತ್ರ ಯಾವ ಹೆಣ್ಮಕ್ಳನ್ನು ಯಾರೂ ಕಳಿಸಿಲ್ಲ. ಅವ್ರ ಜೊತೆ ಹೆಣ್ಮಕ್ಳು ಹೋಗಿದ್ದಾಗ ಯಾರು ತಂತ್ರಗಾರಿಕೆ ಮಾಡಿ ಅದನ್ನು ವಿಡಿಯೋ ಮಾಡ್ಕೊಂಡಿಲ್ಲ, ಮಗನೇ ಮಾಡಿರೋದು. ಮಗ ಬಂದ ತಕ್ಷಣ ನಡ್ಕೊಂಡಿದ್ದು ಹೇಗೆ, ಏಕೆ ಷಡ್ಯಂತ್ರ ಅಂತ ಹೇಳ್ತಾ ಇದ್ದೀರಿ? ಸುಳ್ಳು ಸತ್ಯ ಹೇಳಿ, ಷಡ್ಯಂತ್ರ ಆಮೇಲೆ ನೋಡೋಣ. ನಾನು ನಿಮ್ಮ ವೈರಿ, ರಾಜಕೀಯ ವೈರಿ, ಪ್ರತಿಸ್ಪರ್ಧಿ, ನಿಮ್ದು ಏನೋ ಸಿಗ್ತದೆ ದೌರ್ಬಲ್ಯ ಅಂದಾಗ ನಾನು ಇಟ್ಕೊಳ್ತೀನಿ ನಾನು, ದಟ್ ಈಸ್ ಪಾಲಿಟಿಕ್ಸ್. ನೀವು ಹೇಳಿದ ಮೊನ್ನೆ ಶಿವರಾಮೇಗೌಡ, ನಾನು ಏನೂ ಮಾಡದೆ ಇರೋ ತಪ್ಪು ಇದರಲ್ಲಿ ಕೊಲೆ ಪ್ರಕರಣದಲ್ಲಿ ದೇವೇಗೌಡರು ನನ್ನ ಜೈಲಿಗೆ ಕಳಿಸಿದ್ರು. ಸೊ ಎಲ್ಲರೂ ಮಾಡ್ತಿದ್ದೀರಿ ಅದನ್ನು, ಎಲ್ಲ ಪಕ್ಷಗಳು ಎಲ್ಲ ದೇಶಗಳಲ್ಲೂ ರಾಜಕೀಯ ಪ್ರತಿಸ್ಪರ್ಧಿಗಳಿಗೆ ಕೊಡ್ತಾನೆ ಇದ್ದಾರೆ ಇಂಥ ಇದನ್ನು, ಏನೋ ತೊಂದರೆಗಳನ್ನು. ಬಟ್ ನೀವು ಅಲ್ಲಿರುವಾಗ ಹೇಗಿರಬೇಕು, ನೀವು ಯಾವ ರೀತಿ ನಡ್ಕೋಬೇಕು? ಈ ಪ್ರಕರಣ, ರೇವಣ್ಣ ಪ್ರಕರಣ, ಪ್ರಜ್ವಲ್ ರೇವಣ್ಣ ಪ್ರಕರಣ ಎಲ್ಲರಿಗೂ ಎಚ್ಚರಿಕೆಯ ಗಂಟೆ ಆಗಬೇಕು. ನೀವು ಎಲ್ಲ ಕಾಲದಲ್ಲೂ ಎಲ್ಲರ ಮೇಲೂ ದಬ್ಬಾಳಿಕೆ ಹೇರೋದಕ್ಕೆ, ಶೋಷಣೆ ಮಾಡೋದಕ್ಕೆ, ಬಲಾತ್ಕಾರ ಮಾಡೋದಕ್ಕೆ ಆಗೋದಿಲ್ಲ. ಎಲ್ಲೋ ಒಂದು ದಿನ ಹೊರಗಡೆ ಬಂದೇ ಬರುತ್ತೆ, ಅನುಭವಿಸ್ತೀರಿ. ಇಷ್ಟಾಗಿ ನಾನು ಒಂದು ಮಾತು ಹೇಳ್ತೀನಿ, ಯಾರ್ದೋ ಬಂದಿಲ್ಲ ಅಂತ ಹೇಳ್ಕೊಳ್ಳಿ, ಹೆಣ್ಮಕ್ಳಿಗೆ ಅವನು ತೊಂದರೆ ಕೊಟ್ಟಿದ್ದಾನೆ, ಶೋಷಣೆ ಮಾಡಿದ್ದಾನೆ, ಆದರೆ ಇಲ್ಲಿ ತೀರ ಬಂದಿಲ್ಲ ಅಂತ ಇಟ್ಕೊಳ್ಳಿ, ಆದರೆ ಏನು ಶಿಕ್ಷೆ ಆಗಲ್ಲ ಅಂದ್ಕೊಂಡಿದ್ದೀರಾ? ನಾನು ಇವತ್ತು ಹೇಳ್ತಾ ಇಲ್ಲ, ನನ್ನ ಪುಸ್ತಕಗಳು ನನ್ನ ಲೇಖನಗಳು ಓದಿರು ಎಲ್ಲರಿಗೂ ಗೊತ್ತು, ಯಾರ್ಯಾರು ಹೆಣ್ಮಕ್ಳಿಗೆ ಹೆಣ್ಣು ಅನ್ನೋ ಕಾರಣಕ್ಕೆ ವಿನಾಕಾರಣ ತೊಂದರೆ ಕೊಟ್ಟಿದ್ದಾರೋ, ಬಲಾತ್ಕಾರ ಮಾಡಿದಾರೋ, ಅವರು ಶಾಪಕ್ಕೆ ಗುರಿಯಾಗಿದ್ದಾರೋ, ಅವ್ರು ಯಾರೂ ಉದ್ಧಾರ ಆಗಿಲ್ಲ. ನಾನು ರಾಜಕೀಯದಲ್ಲೂ ಹೇಳ್ತೀನಿ, ದೊಡ್ಡ ದೊಡ್ಡ ಹೆಸರಿದೆ, ಇಡೀ ಫ್ಯಾಮಿಲಿಗಳು ಹೇಗೆ ನಾಶ ಆಗಿದ್ದಾವೆ ಅಂತ ಹೇಳಿದ್ರೆ ಬೇರೆ ಬೇರೆ ಇದನ್ನು ತೊಗೊಂಬರ್ತಾರೆ, ಅವ್ರ ಅಭಿಮಾನಿಗಳು ಇದ್ದೇ ಇರ್ತಾರೆ, ಆದರೆ ಅವೆಲ್ಲ ನಾಶ ಆಗಿಬಿಟ್ಟಿದ್ದಾವೆ. ನಾನು ಸಾಮಾನ್ಯರು ಹೇಳೋದು ಅಷ್ಟೇ, ನಾಯಕರು ಹೇಳೋದು ಅಷ್ಟೇ, ದೊಡ್ಡವನು ಚಿಕ್ಕವನು ಎಲ್ಲರೂ ಹೇಳೋದು ಅಷ್ಟೇ. ಜೀವಿಗಳಲ್ಲಿ ದೊಡ್ಡವನು ಚಿಕ್ಕವನು ಅಂತ ಇಲ್ಲ, ಜೀವಿಗಳು
ಹೆಣ್ಮಕ್ಳಿಗೆ ತೊಂದರೆ ಕೊಡೋಕೆ ಹೋಗಬೇಡಿ, ಅವ್ರ ಶಾಪಕ್ಕೆ ತುತ್ತಾಗಬೇಡಿ, ಅವ್ರ ಶಾಪಕ್ಕೆ ಗುರಿಯಾದವನು ಯಾರೂ ಉದ್ಧಾರ ಆಗಿಲ್ಲ, ವಂಶಗಳು ಹಾಳಾಗಿಬಿಟ್ಟಿದ್ದೇವೆ. ಎಚ್ಚರಿಕೆಯಿಂದ ಇದನ್ನು ಗಮನಿಸಿ. ನಮಸ್ಕಾರ.